ಇಲ್ಲಿಂದ ಹೊರಬಂದು ಎಲ್ಲ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆಯ ಕಾಲ ಕೊಡು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೇನೆ. ತಾಯಿ ದರ್ಶನ ಬೆಳಗ್ಗೆ ಪಡೆದಿದ್ದೇನೆ. ಖಂಡಿತ ಅಣ್ಣಮ್ಮ ದೇವಿಯ ಆದೇಶ ಆಶೀರ್ವಾದದಿಂದ ಈ ಕರೋನಾಲೆ ಕಡಿಮೆಯಾಗಿ ಜನ ನೆಮ್ಮದಿಯಿಂದ ಬದುಕು ಒಳ್ಳೆ ಕಾಲ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನೊಂದು ಪ್ರಮುಖ ವಿಷಯ, ತೇಜಸ್ವಿ ಸೂರ್ಯ ಅವರು ಭಾಳ ಕಷ್ಟಪಟ್ಟು ಅವರು ರಿಸ್ಕ್ ತಗೊಂಡು ಇವೇನು ಹಾಸಿಗೆ ಹಂಚದಲ್ಲಿ ಅವ್ಯವಹಾರ ನಡೀತಾ ಇದೆ, ಇದನ್ನು ಸರ್ಕಾರದ ಗಮನಕ್ಕೆ ತಂದರು. ನಾನು ವಿಧಾನಸೌಧದಲ್ಲಿ ಒಂದು ಗಂಟೆ ಕಾಲ ಅವರೆಲ್ಲ ಕುಂಡಿಸ್ಕೊಂಡು ಮಾತನಾಡಿ ಬಿಗಿಯಾದ ಕ್ರಮವನ್ನು ತಗೊಂಡಿದ್ದೇನೆ. ತೇಜಸ್ವಿ ಸೂರ್ಯ ಅವರು ಮಾಡುವ ಒಳ್ಳೆ ಕೆಲಸಕ್ಕೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಮೀರ್ ಅಹಮದ್ ಅಂತವರು ಹಗುರವಾಗಿ ಮಾತನಾಡ್ತಾರೆ, ನಾನು ಇನ್ನಾದ್ರೂ ನಿಲ್ಲಿಸಬೇಕು. ವಾಸ್ತವಿಕ ಸತ್ಯ ಸಂಗತಿಯನ್ನು ಬಯಲುಗೆಳೆದಿದ್ದಾರೆ, ಅದೇ ಅಪರಾಧ ಅಂತ ಜಮೀರ್ ಅಹಮದ್ ಅನಿಸ್ತಂಗೆ ಕಾಣುತ್ತೆ. ಇದು ಸರಿಯಲ್ಲ, ಇನ್ನಾದರೂ ಈ ರೀತಿ ಹಗುರವಾಗಿ ತೇಜಸ್ವಿ ಸೂರ್ಯ ಬಗ್ಗೆ ಮಾತನಾಡೋದು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಒಂದ್ ಕಡೆ ದಿನ ದಿನ ಕೇಸ್ ಜಾಸ್ತಿ ಆಗ್ತಿದೆ, ಮತ್ತೇನಾದ್ರು ಕಠಿಣ ರೂಲ್ಸ್ ಏನಾದ್ರು ಮಾಡ್ತೀರಾ? 12 ನಂತರ ಲಾಕ್ಡೌನ್ ಏನಾದ್ರು ನಾಳೆ ಕುಂತ್ಕೊಂಡು ಚರ್ಚೆ ಮಾಡ್ತೀವಿ. ಈಗಲೂ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ. ಇನ್ನೂ ಬಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಿದೆ. ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ತೀರ್ಮಾನ. ಸರ್, ಈಗ ವಿಶೇಷ ಪೂಜೆ ಏನಾದ್ರು ವಿಶೇಷ ಪೂಜೆ ಸಲ್ಲಿಸಿದ್ರೆ ರಾಜ್ಯದಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡಿದ್ದು, ಈ ಕರೋನಾದಿಂದ ಮುಕ್ತರಾಗಿ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಬದುಕುವಂತ ಒಳ್ಳೆ ಕಾಲ ಬರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ. ಹೌದಮ್ಮ, ಮಾಡ್ತಾ ಇಲ್ಲ, ನಾವು ಕೊಡುವಂತ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗಬಹುದು. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರ್ದು ಅಂತ ಇದ್ರೆ ಮಾಸ್ಕ್ ಹಾಕೊಂಡು ಅಂತರ್ನ ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ, ನಾನು ಮಾಡ್ತೇನೆ. ಸರ್, ಆಕ್ಸಿಜನ್ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ. ಸರ್, ಸಿಎಂ ಮನೆ ಹತ್ರ ಬರೋದು, ವಿಧಾನಸೌಧ ಹತ್ರ ಬರೋದು, ಇದಿಂತರ ಹೊಸ ನಡೆಯಾಗಿದೆ ಸರ್. ಇದು ಸರಿಯಲ್ಲ, ಅವ್ರ ತೊಂದರೆ ಇರೋದು ನಿಜ. ಅದು ಗೊತ್ತಾದ ತಕ್ಷಣ ಕ್ರಮ ತಗೊಂತ ಇದ್ದೀನಿ. ಅದಕ್ಕೆ ವಿಧಾನಸೌಧ ಹತ್ರ ಸಿಎಂ ಮನೆ ಹತ್ರ ಬರುವಂಥ ಅಗತ್ಯ ಇಲ್ಲ. ಅವ್ರು ಯಾರಾದರೂ ಸುದ್ದಿ ಮುಟ್ಟಿಸ್ ತಕ್ಷಣ ನಮ್ಮ ಅಧಿಕಾರಿಗಳು ಆ ಕಡೆ ಕ್ರಮ ತಗೊಳ್ತಾರೆ. ನಾವು ಜನರ ಪರವಾಗಿ ಇರುವಂಥವ್ರು, ಆದ್ದರಿಂದ ಅವ್ರ ನೋವನ್ನು ತೋಡ್ಕೊಳಕ್ಕೆ ಬರುವಂಥ ತಪ್ಪು ನಾನು ಹೇಳೋದಿಲ್ಲ. ಆದರೆ ಈ ರೀತಿ ಮಾಡೋದ್ರ ಬದಲಿಗೆ ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ತಕ್ಷಣ ಇದ್ದದ್ರಲ್ಲಿ ಎಲ್ಲಿ ಆಸೆ ಕೊಡ್ಸೋಕ್ಕೆ ಸಾಧ್ಯ, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅಂದರೆ ಈ ರೀತಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಮನೆಯಿಂದ ಬರುವುದನ್ನು ನಿಲ್ಲಿಸಬೇಕು ಅಂತ ವಿನಂತಿ.